हाय फ्रेंड्स, वेलकम बैक टू माय चैनल। ಯಾವ ಶಾಂಪೂನ ಬಳಸಲಿ ಅಂತ ಎಲ್ಲರಲ್ಲೂ ಕೂಡ ಗೊಂದಲ ಇರುತ್ತೆ। ಹಾಗಾದ್ರೆ ಈ ಸಲಹೆಯನ್ನು ಬಳಸಿ ನೋಡಿ। ಶಾಂಪೂವಿನಿಂದ ಯಾವುದೇ ರೀತಿ ನಿಮ್ಮ ಕೂದಲಿಗೆ ಹಾನಿಯಾಗಲ್ಲ, ನಿಮ್ಮ ಕೂದಲು ಕೂಡ ದಟ್ಟವಾಗಿ ಬೆಳೆಯುತ್ತೆ ಮತ್ತು ರೇಷ್ಮೆಯಂತೆಯೂ ಕೂಡ ಹೊಳೆಯುತ್ತೆ। ಫ್ರೆಂಡ್ಸ್, ಮೊದಲಿಗೆ ಮೆಂತೆ ಕಾಳು ಹಾಗೂ ಅಕ್ಕಿಯನ್ನು ರಾತ್ರಿ ವೇಳೆ ಬೇರೆ ಬೇರೆಯಾಗಿ ಒಂದು ಬೌಲ್ನಲ್ಲಿ ಏನು ಮಾಡಬೇಕು, ನೆನೆ ಹಾಕಿಡಬೇಕು। ನಂತರ ಬೆಳಗಿನ ಜಾವದಲ್ಲಿ ಇದು ಅಥವಾ 6 ತಾಸು ನೆನೆದರೂ ಕೂಡ ಸಾಕು। ಹಾಗೆ ಇದನ್ನು ಬೆಳಗಿನ ಜಾವದಲ್ಲಿ ನೆನೆಸಿಟ್ಟಂತಹ ಒಂದು ಮೆಂತೆ ಮತ್ತು ಅಕ್ಕಿಯ ನೀರನ್ನು ಮಾತ್ರ ತೆಗೆದುಕೊಳ್ಳಬೇಕು। ತದನಂತರ ಇದಕ್ಕೆ ಒಂದು ಚಮಚ ಒಂದು ಸಕ್ಕರೆಯನ್ನು ಹಾಕಬೇಕು। ಸಕ್ಕರೆಯನ್ನು ಬಳಸುವುದು ಕೂದಲು ಕೂಡ ದಟ್ಟವಾಗಿ ಬೆಳೆಯುತ್ತೆ, ಬೆಳೆಯಲು ಕೂಡ ಸಹಾಯ ಮಾಡುತ್ತೆ। ಹಾಗೆ ನೀವು ಯಾವ ಶಾಂಪೂವನ್ನು ಬಳಸ್ತಾ ಇರ್ತಿರಲ್ಲ ಅದೇ ಶಾಂಪೂವನ್ನು ಇಲ್ಲಿ ಹಾಕ್ಕೊಳ್ಬೇಕು। ತದನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಈಗ ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ। ಫ್ರೆಂಡ್ಸ್, ನೀವು ಯಾವ ರೀತಿಯಾಗಿ ತಲೆಯ ಸ್ನಾನವನ್ನು ಮಾಡುವಾಗ ಶಾಂಪೂವನ್ನು ಬಳಸ್ತಾ ಇರ್ತಿರಲ್ಲ ಅದೇ ರೀತಿಯಾಗಿ ಇದನ್ನು ಕೂಡ ಬಳಸಬೇಕು। ಹಾಗೆ ಇದನ್ನು ಇಡೋದಕ್ಕೆ ಬರೋದಿಲ್ಲ, ಕಲಸಿದ ತಕ್ಷಣವೇ ಇದನ್ನು ತಲೆಗೆ ಅಪ್ಲೈ ಮಾಡಿ ಇದರಿಂದ ತಲೆ ಸ್ನಾನವನ್ನು ಮಾಡಬೇಕು। ಇದರಿಂದ ತುಂಬ ವ್ಯತ್ಯಾಸವಾಗುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ। ಹಾಗೆ ಈ ಒಂದು ವಿಡಿಯೋ ಈ ಸಲಹೆ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ। ಹಾಗೆ ಇನ್ನೂವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್। ಬಾಯ್ ಫ್ರೆಂಡ್ಸ್।